ಸರ್, ಇವತ್ತು ಮುಖ್ಯಮಂತ್ರಿಗಳು ಭೇಟಿ ಮಾಡ್ತಾ ಇದ್ದೀವಿ. ನಮ್ಮ ಒಕ್ಕಲಿಗ ಸಮುದಾಯಕ್ಕೂ ಸಹಿತ 100% ಮೀಸಲಾತಿ ಕೊಡಬೇಕು ಅಂತೇಳಿ ಹಕ್ಕೋತ್ತಾಯ ಮಾಡ್ತೀವಿ. ನಿನ್ನೆ ತಾನೆ ನಮ್ಮ ಎಲ್ಲ ಒಕ್ಕಲಿಗ ಸಮುದಾಯದ ಎಲ್ಲ ಮಂತ್ರಿಗಳು ಶಾಸಕರು ಸೇರಿ ನಿನ್ನೆ ಸಭೆ ಮಾಡಿ ಈ ಒಂದು ನಿರ್ಣಯ ತೊಡಿದ್ವಿ. ಇರ್ತಕ್ಕಂಥ ಸಮುದಾಯಕ್ಕೆ ಶೈಕ್ಷಣಿಕವಾಗಿ ಆರ್ಥಿಕ ಹಿಂದುಳಿದ ತಮ್ಮ ಸಮುದಾಯಕ್ಕೂ ಸಹಿತ 100% ಮೀಸಲಾತಿನ ಘೋಷಣೆ ಮಾಡಬೇಕು ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಕೊಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಸಹಿತ ಒತ್ತಾಯ ಮಾಡ್ತಾ ಇದ್ದೀವಿ. ದಯವಿಟ್ಟು ಕೂಡಲೇ ಅದನ್ನ ಪರಿಗಣನೆ ಮಾಡಲಿ. ನಮ್ಮ ಒಕ್ಕಲಿಗ ಸಮುದಾಯಕ್ಕೂ ಸಹಿತ ಫುಲ್ಲು 100% ಮೀಸಲಾತಿ ಕೊಡಬೇಕು ಅಂತೇಳಿ ಇವತ್ತು ನಿರ್ಣಯ ತಗೋಬೇಕು ಅಂತ ನಾವು ಒತ್ತಡ ಮಾಡೋಕ್ಕೋಸ್ಕರ ಇತ್ತಕ್ಕಂಥ ಶಾಸಕರು ಮಿತ್ರರು ಮತ್ತು ಸಂಸದರು ಒಕ್ಕಲಿಗ ಸಮುದಾಯ ಎಲ್ಲ ಸಚಿವರುಗಳು ಭೇಟಿ ಮಾಡಿ ಇವತ್ತು ಮುಖ್ಯಮಂತ್ರಿ ಮನವಿ ಕೊಡ್ತಾ ಇದ್ದೀವಿ. ಹೌದು, ಎಲ್ಲ ಒಗ್ಗಟ್ಟಾಗಿ ನಾವು ಇವತ್ತು ಮಾಡಿದ್ರೆ ನಮ್ಮ ಜನಾಂಗಕ್ಕೂ ಸಹಿತ ಒಂದು ಅವರ ಅಭಿವೃದ್ಧಿಗೆ ನಾವು ಒಂದು ಸ್ವಲ್ಪ ನಾವು ಒತ್ತಡ ಹಾಕಿ ಇವತ್ತು ಅದನ್ನ ಒಂದು ಮೀಸಲಾತಿ ಒದಿಸ್ಕೊಟ್ಟಂಗೆ ಆಗುತ್ತೆ. ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ಅಂತ ಇವತ್ತು ಒತ್ತಡ ಹಾಕ್ತಾ ಇದ್ದೀವಿ. ಇವತ್ತು ಕುಂಚೂರು ಸಮುದಾಯ ಸಹಿತ ಜೊತೆಯಲ್ಲಿ ಇವತ್ತು ನಿನ್ನೆ ನಡೆದಂಥ ಸಭೆಯಲ್ಲಿ ಒಕ್ಕಲಿಗರ ಸಮುದಾಯಕ್ಕೆ ಶೇಕಡಾವಾರು ಈಗೇನು ಇರ್ತಕ್ಕಂಥ 4% ಇಂದ 12%ಗೆ ಮೀಸಲಾತಿ ಹೆಚ್ಚಳ ಮಾಡಲು ನಮ್ಮ ಮಾನ್ಯ ಸಚಿವರು ಶಾಸಕರ ಜೊತೆಯಲ್ಲಿ ಒಂದು ಸಭೆಯನ್ನು ಮಾಡಿ ಅಶೋಕ್ ಅಣ್ಣ ಅವರು, ಅಶೋಕ್ ನಾರಾಯಣ ಸಾಹೇಬರು, ಗೋಪಾಲಯ್ಯನವರು, ಸೋಮಶೇಖರ ಅಣ್ಣ ಅವರು ಎಲ್ಲರೂ ಕೂಡ ನಾವು ಸಭೆಯನ್ನು ಮಾಡಿ ಸರ್ವಾನುಮತವಾಗಿ ತೀರ್ಮಾನ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲು ಇವತ್ತು ನಿರ್ಧಾರ ಮಾಡಿದ್ದೇವೆ. ಜೊತೆಯಲ್ಲಿ ಒಕ್ಕಲಿಗರ ಸಮುದಾಯದಲ್ಲಿ ಒಂದು ಉಪಜಾತಿಯಾಗಿರ್ತಕ್ಕಂಥ ಕುಂಚಿಟಿಗರನ್ನು ಕೂಡ ಈಗೇನು ರಾಜ್ಯದ ಪಟ್ಟಿಯಲ್ಲಿ OBC ಪಟ್ಟಿಯಲ್ಲಿ ಕುಂಚಿಟಿಗರು 3A ಅಡಿಯಲ್ಲಿ ಸೇರಿದ್ದು, ಆದರೆ ಕೇಂದ್ರದಲ್ಲಿ ಕುಂಚಿಟಿಗರು 3A ಅಡಿಯಲ್ಲಿ ಸೇರ್ಕೊಂಡಿಲ್ಲ. ಅದರಿಂದ ಈ ಒಂದು ಶಿಫಾರಸು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಕುಂಚಿಟಿಗರನ್ನು ಕೂಡ OBC ಪಟ್ಟಿಯಲ್ಲಿ ಈಗೇನು ಆಗಲೇ ಶಿಫಾರಸು ವಿವಿಧ ಆಯೋಗಗಳ ಅಡಿಯಲ್ಲಿ ಆಗಿರ್ತಕ್ಕಂಥದ್ದು, ವೆಂಕಟಸ್ವಾಮಿ ಆಯೋಗ ಅಡಿಯಲ್ಲಿ, ಚಿನ್ನಪ್ಪ ರೆಡ್ಡಿ ಆಯೋಗ ಅಡಿಯಲ್ಲಿ ಆಗಿರ್ತಕ್ಕಂಥದ್ದು, ಈ ಶಿಫಾರಸು ಮೇರೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕುಂಚಿಟಿಗರ ಒಂದು ಉಪಜಾತಿಯನ್ನು ಕೂಡ ಒಕ್ಕಲಿಗರ ಒಂದು OBC ಪಟ್ಟಿಯಲ್ಲಿ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು ಅಂತ ಹೇಳಿಬಿಟ್ಟು ಕೂಡ ಇವತ್ತು ಮನವಿ ಮಾಡ್ಕೊತಾ ಇದ್ದೀವಿ. ಜೊತೆಯಲ್ಲಿ ಬಂಟರು ಏನು ನಮ್ಮ ದಕ್ಷಿಣ ಕನ್ನಡದಲ್ಲಿರ್ತಕ್ಕಂಥ ಬಂಟರು ಕೂಡ ಅವರು 3B ಅಡಿಯಲ್ಲಿ ಬರ್ತಕ್ಕಂಥದ್ದು, ಅವರು ಕೂಡ ರಾಜ್ಯದಲ್ಲಿ 3B ಪ್ರವರ್ಗದಲ್ಲಿ ಸೇರಿದ್ದು, ಕೇಂದ್ರದಲ್ಲಿ 3B ಪ್ರವರ್ಗದಲ್ಲಿ ಸೇರೋರೋದಿಲ್ಲ. ಜೊತೆಯಲ್ಲಿ ರೆಡ್ಡಿ ಒಕ್ಕಲಿಗರು ಕೂಡ 3A ಪ್ರವರ್ಗದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸೇರಿದ್ದು, ಕೇಂದ್ರದಲ್ಲಿ ಸೇರಿರುವುದಿಲ್ಲ. ಆದರೆ ಆದ್ದರಿಂದ ಈ 3 ಉಪಪಂಗಡಗಳೇನಿದೆ, ಕುಂಚಿಟಿಗರು, ಬಂಟರು ಮತ್ತು ರೆಡ್ಡಿ ಒಕ್ಕಲಿಗರು, ಉಪಪಂಗಡಗಳನ್ನು ಈಗೇನು ರಾಜ್ಯದ ಶಿಫಾರಸು ಮೇರೆಗೆ ಕೇಂದ್ರದಲ್ಲಿ OBC ಪಟ್ಟಿಯಲ್ಲಿ ಸೇರಿಸಬೇಕು ಅಂತಕ್ಕಂಥ ಮನವಿ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಳಿಯಲ್ಲಿ ನಾವೆಲ್ಲ BJP ಸಮುದಾಯ ಶಾಸಕರು, ಮಂತ್ರಿವರ್ಯರು ಎಲ್ಲರೂ ಕೂಡ ಸೇರಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಮನವಿ ಸಲ್ಲಿಸ್ತಾ ಇದ್ದೀವಿ.